ಆಫೀಸಲ್ಲಿ ಕೂತ್ಕೋತಿರ್ತೀನಿ, ಟೈರ್ಡ್ ಆಗಿರ್ತಾ ಅಂದ್ರೆ ನಿದ್ದೆ ಬರಲ್ಲಂತ. ಹೇಗಿರಬೇಕು, ಏನು ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು, ಯಾವಾಗ ಮಲಗಬೇಕು, ಒಂದು ದಿವಸಲ್ಲಿ ನಾವು ಏನೇನು ಮಾಡಬೇಕು ಅದೆಲ್ಲ ನಾವು ದಿನಚರ್ಯದಲ್ಲಿ ಬರುತ್ತೆ. ಬರೀ ನೀರೇ ಕುಡಿದ್ರೇ ಎಷ್ಟೇ ಕಾಯಿಲೆ ಕೂಡ ಗುಣಪಡಿಸ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ನಂಜುಂಡಯ್ಯ ಸ್ವಾಮಿ. ಇವತ್ತು ನಾವು ದಿನಚರ್ಯೆ ಬಗ್ಗೆ ಮಾತಾಡೋಣ. ದಿನಚರ್ಯೆ ಅಂದರೆ ಏನು, ಅದು ಹೇಗೆ ಪಾಲನೆ ಮಾಡಬೇಕು. ನಮ್ಮ ಆಯುರ್ವೇದದಲ್ಲಿ ದಿನಚರ್ಯಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಲಾಗಿದೆ. ಕಾಯಿಲೆ ಬರದ ಹಾಗೆ ನೋಡೋದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ದಿನಚರ್ಯದಲ್ಲಿ. ಆಮೇಲೆ ಹಿಂದಿನ ಕಾಲದಲ್ಲಿ ದಿನಚರ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇತ್ತು, ಬಟ್ ಇವಾಗ ನಾವು ಯಾರೂ ಫಾಲೋ ಮಾಡ್ತಾ ಇಲ್ಲ. ದಿನಚರ್ಯ ಅಂದರೆ ಡೇಲಿ ರಿಜಿಮನ್ನು ನಾವು ಸ್ಟಾರ್ಟ್ ಮಾಡೋದ್ರಿಂದ ಎಂಡ್ವರೆಗೆ ಹೇಗಿರಬೇಕು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವಾಗ ಮಲಗಬೇಕು, ಯಾವಾಗ ಎದ್ದೇಳಬೇಕು, ಒಂದು ದಿವಸಲ್ಲಿ ನಾವು ಏನೇನು ಮಾಡಬೇಕು ಅದೆಲ್ಲ ನಾವು ದಿನಚರ್ಯದಲ್ಲಿ ಬರುತ್ತೆ. ನಮ್ಮ ಆಯುರ್ವೇದದಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆಗೆ ಮಲಗಬೇಕು, ಯಾವಾಗ ತಿನ್ನಬೇಕು, ಯಾವಾಗ ನೀರು ಕುಡಿಬೇಕು, ಯಾವಾಗ ವ್ಯಾಯಾಮ ಮಾಡಬೇಕು, ಇದ್ರ ಬಗ್ಗೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನೇ ದಿನಚರ್ಯೆ. ಇದರಿಂದ ನಿಮಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಅದನ್ನು ನೀವು ಫಾಲೋ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ದಿನಚರ್ಯದಲ್ಲಿ ಫಸ್ಟ್ ನಾವು ಬೆಳಗ್ಗೆ ಎದ್ದೇಳೋದ್ರಿಂದ ನಾವು ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ನಾವು ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ನಾವು ಎದ್ದೇಳಬೇಕು. ನಮ್ಮ ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಅಂತೀವಿ ನಾವು, ಅಂದರೆ 3:30 to 5:30 ಆ ಟೈಮಲ್ಲಿ ಎದ್ದುಬಿಟ್ಟು ಅದು ತುಂಬ ಒಳ್ಳೆ ಗಳಿಗೆ. ಧ್ಯಾನ ಮಾಡೋಕ್ಕಾಗಲಿ, ಅಭ್ಯಾಸ ಮಾಡೋಕ್ಕಾಗಲಿ, ಯಾವುದೇ ನೀವು ಇದು ಮಾಡೋಕ್ಕೆ ತುಂಬ ಒಳ್ಳೆ ಸಮಯ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಎದ್ದೇಳಬೇಕು ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆ ಟೈಮಲ್ಲಿ ನಮ್ಮ ಪರಿಸರದಲ್ಲಿ ಆಕ್ಸಿಜನ್ ಅಂಶ ಅಂದರೆ ಆಮ್ಲಜನಕ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಆವಾಗ ನಾವು ಆಚೆ ಹೋಗಿ ವಾಕ್ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ಅಥವಾ ಏನೇ ಮಾಡಿದ್ರೂ ನಮ್ಮ ಬಾಡಿಗೆ ಆಕ್ಸಿಜನ್ ತುಂಬ ಜಾಸ್ತಿ ಸಿಗುತ್ತೆ. ಅದರಿಂದ ಎಲ್ಲ ಬಾಡಿ ಪಾರ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಆಕ್ಸಿಜನ್ ನಮ್ಮ ಬಾಡಿಗೆ ಫುಡ್ ಥರ, ಅದನ್ನು ಅದು ಎಲ್ಲದಕ್ಕೂ ಆಕ್ಸಿಜನ್ ಬೇಕೇ ಬೇಕು ನಮ್ಮ ಬಾಡಿಗೆ. ಸೊ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ, ಅದು ಒಂದು. ಆಮೇಲೆ ಬೆಳಗ್ಗೆ ಎದ್ದಮೇಲೆ ನಮಗೆ ಟೈಮ್ ತುಂಬ ಸಿಗುತ್ತೆ. ಅಂದರೆ ನೀವು ಒಂದು 3:30 to 4:30 ಎದ್ದರೆ 6:30 ನಿಮ್ಮದೆಲ್ಲ ಏನು ಬೇಸಿಕ್ಸ್ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ನಿಮ್ಮ ಕೆಲಸಕ್ಕೆ ಏನು ಮೇನ್ ಇದಿರುತ್ತೆ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು, ಅದೊಂದು ಹೆಲ್ಪ್ ಆಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಏನು ಹೇಳಿದ್ದಾರೆ ನಮ್ಮ ಆಯುರ್ವೇದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಹಲ್ಲು ಉಜ್ಜಬಾರ್ದು, ಆಮೇಲೆ ಮೋಷನ್ಗೂ ಹೋಗಬಾರ್ದು. ಅದಕ್ಕಿಂತ ಮೊದಲನೇ 2-4 ಗ್ಲಾಸು ನೀರು ಕುಡಿಬೇಕು. ನೀರು ಹೆಂಗಂದರೆ ಸಿಪ್ಪು ಬೈ ಸಿಪ್ಪು ಕುಡಿಬೇಕು ಅದು. ಅದರಿಂದ ಏನಾಗುತ್ತೆ ಅಂದರೆ ಅದು ಯಾಕೆ ಕುಡಿಬೇಕಂದ್ರೆ ನೀರು ಕುಡಿದ್ರೆ ಏನಾಗುತ್ತೆ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ, ಎಲ್ಲ ಕ್ಲೀನ್ಸಿಂಗ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಫುಲ್ ಬಾಡಿ ಪಾರ್ಟ್ಸನ್ನು ಕ್ಲೀನ್ ಆಗುತ್ತೆ. ಆಮೇಲೆ ಸಲೈವ ಇರುತ್ತೆ ಮಾರ್ನಿಂಗ್, ಸೊ ತುಂಬ ಸ್ಟಿಕ್ ಇರುತ್ತೆ ಸಲೈವ. ಆ ಸಲೈವನ ಏನು ಮಾಡುತ್ತೆ ಬಾಯಿಂದ ಫುಲ್ ಎನಸ್ವರೆಗೆ ಎಲ್ಲ ಕ್ಲೀನ್ ಮಾಡ್ಕೋತ ಹೋಗುತ್ತೆ. ಸೊ ಆವಾಗ ನಮಗೆ ಮಲಬದ್ಧತೆ ಅದೆಲ್ಲ ನಾವು ಕ್ಲೀನ್. ಬರೀ ನೀರೇ ಕುಡಿದ್ರೇ ಎಷ್ಟೇ ಕಾಯಿಲೆ ಕೂಡ ಗುಣಪಡಿಸ್ಬೋದು ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದಾಯಿತು. ಅದು ಆದಮೇಲೆ ನೀವು 1,000 steps ನೀವು ಅಲ್ಲೇ ಮನೆಯಲ್ಲೇ ವಾಕ್ ಮಾಡಿಬಿಟ್ಟು ನೀರು ಕುಡಿದ ಮೇಲೆ 1 hour ಏನು ತಿನ್ನಂಗಿಲ್ಲ ಕುಡಿಯೋಂಗಿಲ್ಲ. ಅದಾದಮೇಲೆ ನೀವು ಮೋಷನ್ಗೆ ಹೋಗ್ಬಿಟ್ಟು ಅಲ್ಲಿ ಉಜ್ಜಿಬಿಟ್ಟು ನಿಮ್ದು ಏನು ಇದು ದೈನಂದಿನ ಕೆಲಸ ಇದೆ, ವಾಕಿಂಗ್ ಹೋಗೋರು ವಾಕಿಂಗ್ ಹೋಗೋರು ಧ್ಯಾನ ಮಾಡ್ಬೋದು ಅದೆಲ್ಲ ಮಾಡ್ಬೋದು. ಅದು ಆದಮೇಲೆ ಹಣ್ಣಾಗಲಿ ಅಥವಾ ಜ್ಯೂಸ್ ಆಗಲಿ ಬೆಳಗ್ಗೆನೇ ತೊಗೋಬೇಕು. ಇದಾಗಿದ್ದು 1 hourಗೆ ಅಥವಾ ತಿಂಡಿ ತಿನ್ನೋದಕ್ಕಿಂತ 1 hour ಮುಂಚೆ ಹಣ್ಣಾಗಲಿ ಹಣ್ಣಿನ ಜ್ಯೂಸ್ ಆಗಲಿ ಅವಾಗ ಬೆಳಗ್ಗೆ ತೊಗೋಬೇಕು. ಅದಾದಮೇಲೆ 9:00 to 9:30 ಒಳಗಡೆ ಬೆಳಗ್ಗೆ ತಿಂಡಿ ಮುಗಿದಿರಬೇಕು. ಅದನ್ನು ಹೆಂಗಂದರೆ ಹ್ಯಾವಿ ಬ್ರೇಕ್ಫಾಸ್ಟ್ ಅಂತೀವಿ. ಬೆಳಗಿನ ಉಪಹಾರ ತುಂಬ ಹ್ಯಾವಿ ಇರಬೇಕು, ಹೆಚ್ಚಿಗೆ ತಿನ್ನಬೇಕು. ಯಾಕಂದರೆ ನಮಗೆ ಅಗ್ನಿ ತುಂಬ ಸ್ಟ್ರಾಂಗ್ ಇರುತ್ತೆ ಬೆಳಗ್ಗೆ. ಸೂರ್ಯ ಉದಯ ಆದಮೇಲೆ 3 hours ಅಗ್ನಿ ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಅದರಿಂದ ನಾವು ಏನೇ ತಿಂತೀವಲ್ಲ ಅದೆಲ್ಲ ಬೇಗ ಡೈಜೆಸ್ಟ್ ಆಗುತ್ತೆ, ಆಮೇಲೆ ನಮ್ಮ ಬಾಡಿಗೆ ಯೂಟಿಲೈಸ್ ಬೇಗ ಆಗುತ್ತೆ. ಅದು ಅದಕ್ಕೆ ನಾವು ಏನು ಮಾಡಬೇಕು, ಸೊ ಬ್ರೇಕ್ಫಾಸ್ಟನ್ನು ಈ ಬೆಳಗಿನ ತಿಂಡಿ ಆದಷ್ಟು ಹೆಚ್ಚಿಗೆ ತಿನ್ನಬೇಕು. ಓಕೆನಾ? ಅದು ಆದಮೇಲೆ ಇದು ಮಧ್ಯಾಹ್ನ 1-2 ಗಂಟೆ ಒಳಗಡೆ ಮಧ್ಯಾಹ್ನ ಊಟ ಮುಗಿಸ್ಬೇಕು. ಅದೇಂಗಿರ ಬೆಳಗ್ಗೆ ತಿಂಡಿದಕ್ಕಿಂತ ಹಾಫ್ ಪಾರ್ಟ್ ಇರಬೇಕು, ಆ ರೀತಿ ತಿನ್ನಬೇಕು. ಆಮೇಲೆ ಸಾಯಂಕಾಲ 5 ಗಂಟೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು. ಸ್ನ್ಯಾಕ್ಸ್ ಅಂದರೆ ನೀವು ಬೊಂಡಾ ಬಜ್ಜಿ ಆ ಥರ ಇಲ್ಲ, ಸ್ನ್ಯಾಕ್ಸ್ ಅಂದರೆ ಒಂದು ಟೊಮೆಟೊ ತಿನ್ನೋದು ಅಥವಾ ಕುಕುಂಬರ್ ತಿನ್ನೋದು ಈ ರೀತಿ ಒಂದು ಯಾವುದೋ ಹಣ್ಣು ತಿಂದರೆ ಒಂದು 2-3 slices ತಿನ್ನೋದು ಈ ರೀತಿ ಸಾಯಂಕಾಲ 5 ಗಂಟೆಗೆ ತಿನ್ನಬೇಕು. ಅದಾದಮೇಲೆ 6:30 to 7 ಗಂಟೆ ಒಳಗಡೆ ರಾತ್ರಿ ಊಟ ಮುಗಿದಿರಬೇಕು. ಅದನ್ನು ತುಂಬ ತುಂಬ ಲೈಟ್ ಇರಬೇಕು ರಾತ್ರಿ ಊಟ. ರೊಟ್ಟಿ ತಿಂದರೆ 1 ರೊಟ್ಟಿ, ಮುದ್ದೆ ತಿಂದರೆ 1 ಮುದ್ದೆ,
ಅನ್ನ ತಿಂದರೆ ಒಂದು ಬಾಲ್ ಸ್ಮಾಲ್ ಬಾಲ್ ಅನ್ನ ತಿನ್ನೋದು ಅಷ್ಟೇ ಮುಗೀತು. ಅಷ್ಟು ತಿಂದುಬಿಟ್ಟು ಮುಗಿಸ್ಬೇಕು ಇದು. ಆಮೇಲೆ ರಾತ್ರಿ ಮಲಗುವಾಗ 10 ಗಂಟೆ ಒಳಗಡೆ ಮಲಗಬೇಕು, 9:30 to 10 ಮ್ಯಾಕ್ಸಿಮಮ್. 10 ಗಂಟೆ ಮಲಗುವಾಗ ನೀವು ಹಾಲು ಕುಡಿಬೇಕು. ಹಾಲಲ್ಲಿ ಕಲ್ಲು ಸಕ್ಕರೆ, ಸಕ್ಕರೆ ಯೂಸ್ ಮಾಡಬಾರ್ದು, ಕಲ್ಲು ಸಕ್ಕರೆ ಯೂಸ್ ಮಾಡಬೇಕು. ಕಲ್ಲು ಸಕ್ಕರೆ ಯೂಸ್ ಮಾಡಿ ರಾತ್ರಿ ಮಲಗುವಾಗ ಹಾಲು ಕುಡಿದು ಬ್ರಷ್ ಮಾಡಿ ಮಲಗಬೇಕು. ಮಲಗೋಕ್ಕಿಂತ ಮುಂಚೆ ಕಾಲು ತೊಳೆದು ಮಲಗಿದ್ರೆ ಸೌಂಡ್ ಸ್ಲೀಪ್ ಬರುತ್ತೆ ನಿಮಗೆ, ಯಾವುದೇ ಥರ ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬರೋದಿಲ್ಲ ರಾತ್ರಿ ನಿಮಗೆ. ಆ ರೀತಿ ಅಲ್ಪ ಕಾಲು ತೊಳೆದು ಮಲಗಿದ್ರೆ, ಆಮೇಲೆ ಹಾಲು ಕುಡಿತಾರೆ, ಹಾಲು ಕಲ್ಲು ಸಕ್ಕರೆ ಅದು ಕುಡಿದ್ರು ಕೂಡ ಸೌಂಡ್ ಸ್ಲೀಪ್ ಬರುತ್ತೆ. ತುಂಬ ಗಾಢವಾದ ನಿದ್ರೆ ಹಾಲಿಂದ ಬರುತ್ತೆ. ಹಾಲು ನಿಮಗೆ ನಾಟಿ ಹಸುವಿನ ಹಾಲಿದ್ದರೆ ತುಂಬ ಒಳ್ಳೆಯದು. ನಾಟಿ ಹಸು ಹಾಲು ಸಿಗಲಿಲ್ಲ ಅಂದರೆ ಎಮ್ಮೆ ಹಾಲು ಕಲ್ಲು ಸಕ್ಕರೆ ತೊಗೋಬೋದು, ತುಂಬಾ ಯೂಸ್ ಆಗುತ್ತೆ. ಇದು ನಮಗೆ ಊಟದ್ದಾಯಿತು. ಆಮೇಲೆ ನಾವು ಬ್ರಷ್ ಬೆಳಗ್ಗೆನೂ ಮಾಡಬೇಕು, ಆಮೇಲೆ ರಾತ್ರಿ ಮಲಗುವಾಗ ಒಂದ್ಸಲ ಮಾಡಬೇಕು ಬ್ರಷನ್ನು, 2 ಸಲ ಕಂಪಲ್ಸರಿ ಮಾಡಬೇಕು. ಆಮೇಲೆ ನೀರು ಹೇಗೆ ಕುಡಿಬೇಕು ಇದನ್ನು ತುಂಬ ತುಂಬ ಇಂಪಾರ್ಟೆಂಟು. ಎಷ್ಟೋ ಜನ ನೀರು, ಈಗ ನಾವು ಈಗಿನ ಇದರಲ್ಲಿ ಎಷ್ಟೋ ಜನ ನೀರು ತಪ್ಪು ವಿಧಾನದಿಂದ ಕುಡಿತಿದ್ದೀವಲ್ಲ, ಅದರಿಂದ ಎಷ್ಟೊಂದು ಕಾಯಿಲೆ ಬರ್ತಾಯಿದೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅದು ಇಲ್ಲ ನಾನು ಅದು ಮಾಡಲ್ಲ ಇದು ಮಾಡಿ ನನಗೆ ಈ ಕಾಯಿಲೆ ಬಂದಿದೆ ಅಂತೀವಿ, ಬಟ್ ಅದು ಬರೀ ನೀರು ಸೇವನೆಯಿಂದ. ನೀರು ನಾವು ರಾಂಗ್ ವೇನ್ ತೊಗೊಂಡ್ರೆ ನಿಮಗೆ ಹೆಂಗೆ ನಾವು ನೀರು ಕುಡಿಬೇಕಂತ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು. ಯಾವಾಗಲೂ ನೀರನ್ನು ಊಟದಕ್ಕಿಂತ 30-45 ನಿಮಿಷ ಮುಂಚೆ ಕುಡಿಬೇಕು, ಇಲ್ಲಾಂದರೆ 60-90 ನಿಮಿಷ ಊಟ ಆದಮೇಲೆ ಕುಡಿಬೇಕು. ಆ ರೀತಿ ಈಗ ಊಟದ ಮಧ್ಯೆ ಕುಡಿಬೇಕಂದ್ರೆ 5-6 ಊಟ ಆದಮೇಲೆ 1 ಸಿಪ್ ನೀರು ಕುಡಿಬೇಕು, 1-2 ಸಿಪ್ ನೀರು. ಮತ್ತೆ 5-6 ಊಟ ಮಾಡಿ ಮತ್ತೆ 1-3 ಸಿಪ್ ನೀರು ಕುಡಿಬೇಕು. ಈ ರೀತಿಯೂ ಕುಡಿಬೋದು ನೀರು. ಅದರಿಂದ ಏನಾಗುತ್ತೆ, ನಮಗೆ ಅನ್ನನ ನಾವೇನು ಊಟ ಮಾಡ್ತೀವಲ್ಲ ಊಟ ಚೆನ್ನಾಗಿ ಡೈಜೆಸ್ಟ್ ಆಗಿಬಿಟ್ಟು ಅದರಿಂದ ಸತ್ವ ಎಲ್ಲ ನಮಗೆ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಬಾಡಿಗೆ ಆಚೆ ಬಂದು ಬಾಡಿಯಲ್ಲಿ ಅಬ್ಸರ್ವ್, ನಿಮ್ಗೆ ಹೇಳೋದಲ್ಲ ಮೊದಲು ಸಾರ ಭಾಗ ಕಿಟ್ಟ ಭಾಗ ಎರಡೇನಂತ ಡಿವೈಡ್ ಆಗುತ್ತಲ್ಲ, ಆ ಸಾರ ಭಾಗನ ನಮ್ಮ ಬಾಡಿಗೆ ಯುಟಿಲೈಸ್ ಮಾಡೋಕ್ಕೆ ನೀರನ್ನು ಹೆಲ್ಪ್ ಮಾಡುತ್ತೆ. ಈ ರೀತಿ ಇದು ನೀರು ಕುಡಿಯೋದು. ಆಮೇಲೆ ಯಾವಾಗಲೂ ನೀರು ನಿಂತು ಕುಡಿಬಾರ್ದು, ಯಾವಾಗಲೂ ಕೂತ್ಕೊಂಡು ಕುಡಿಬೇಕು ನೀರು. ನಿಂತು ಕುಡಿದ್ರೆ ಲೀವರ್ ಆಗಲಿ ಕಿಡ್ನಿ ಆಗಲಿ ಟಾಕ್ಸಿನ್ಸನ್ನು ಆಚೆ ಬೇಗ ಹಾಕೋದಿಲ್ಲ, ಎಷ್ಟು ಇದು ಮಾಡಬೇಕು ಅಷ್ಟು ಟಾಕ್ಸಿನ್ಸ್ ಆಚೆ ಹೋಗೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನಿಂತು ನೀರು ಕುಡಿಯಬಾರ್ದು, ಕೂತ್ಕೊಂಡು ಆರಾಮಾಗಿ ಸಿಪ್ಪು ಬೈ ಸಿಪ್ ನೀರು ಕುಡಿಬೇಕು. ಊಟ ಆಗಿದ್ದು 1 ಅವರ್ ಅಥವಾ 1.5 ಅವರು, ಊಟಕ್ಕಿಂತ 1/2 ತಾಸು ಅಥವಾ 45 ಮಿನಿಟ್ಸ್ ಮುಂಚೆ ಈ ರೀತಿನೇ ನೀರು ಕುಡಿಬೇಕು. ಅದಾದಮೇಲೆ ಮಲಗೋದು ಹೇಳ್ತಾರೆ. ಈಗ ನೀವು ಬ್ರಹ್ಮಿಂಗ್ ಮಾಡ್ತಾರೆ ಎದ್ದು ಹೇಳ್ತೀರಾ, ಯಾವಾಗ ಮಲಗಬೇಕು ಹೇಗೆ ಮಲಗಬೇಕು ನೋಡಿ. ನಾವು ಏನು ಮಾಡಬೇಕು, ಮಲಗೋಕ್ಕಿಂತ ಮುಂಚೆ ಸಾಯಂಕಾಲ ಒಂದು ಸ್ವಲ್ಪ ವಾಕಿಂಗು ಜಾಗಿಂಗು ಏನಾದರೂ ಮಾಡಬೇಕು. ಅದರಿಂದ ಬಾಡಿ ಟೈರ್ಡ್ ಆಗಬೇಕು. ಸೊ ಬಾಡಿ ಎಷ್ಟು ಟೈರ್ಡ್ ಆಗುತ್ತೆ ಅಷ್ಟು ಒಳ್ಳೆ ನಿದ್ರೆ ಬರುತ್ತೆ. ಎಷ್ಟೋ ಜನ ಅಂತ ನಮ್ಗೆ ನಿದ್ರೆನೇ ಬರಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ಆಫೀಸಲ್ಲಿ ಕೂತ್ಕೊತಿರ್ತೀನಿ ಟೈರ್ಡ್ ಆಗುತ್ತೆ ಅಂದ್ರೆ ನಿದ್ದೆ ಬರಲ್ಲ ಅಂತ. ನಾವು ಆಫೀಸಲ್ಲಿ ಕೂತ್ಕೊಳ್ಳೋದು ಅಡುಗೆ ಮಾಡೋದು ಅದೆಲ್ಲ ಅದು ಬೇರೆ ಇದಿರುತ್ತೆ. ಬಟ್ ನೀವು ಸಾಯಂಕಾಲ ಮಲಗೋಕ್ಕಿಂತ ಅಥವಾ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದಮೇಲೆ ಒಂದು 1 ಅವರ್ ಆದಮೇಲೆ ನಿಮಗೆ ಟೈಮ್ ಇರುತ್ತೆ. 6-6:30 ಊಟ ಮಾಡಿದ್ರೆ 10 ಗಂಟೆವರೆಗೆ ನಿಮ್ಗೆ ಟೈಮ್ ಇರುತ್ತೆ. ಅವಾಗ ಊಟ ಆದಮೇಲೆ 1.5 ಅವರ್ ಆದಮೇಲೆ ಒಂದು ಸ್ವಲ್ಪ ಅಲ್ಲೇ ನೀವು ಇದ್ದಿದ್ರೆ ಮನೆ ಟೆರೆಸ್ ಇದ್ದರೆ ಟೆರೆಸ್ ಮೇಲೆ, ಮನೆ ಆಚೆ ಇದ್ದರೆ ಆಚೆ ಮತ್ತು ಮನೆ ಪಕ್ಕ, ಪಾರ್ಕ್ ಇದ್ದರೆ ಪಾರ್ಕಲ್ಲಿ ಹೋಗ್ಬಿಟ್ಟು ನೀವು ವಾಕ್ ಮಾಡ್ಬೋದು. ವಾಕ್ ಮಾಡಿದ್ರೆ ಏನಾಗುತ್ತೆ, ಬಾಡಿ ಟೈರ್ಡ್ ಆಗುತ್ತೆ, ಅವಾಗ ನಿಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ಆವಾಗಲೂ ನಿದ್ದೆ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ನೀವು ಮಲಗ್ಬೋದು. ಆಮೇಲೆ ಕಾಲಿಗೆ ಒಂದು ಸ್ವಲ್ಪ ತುಪ್ಪನ ಎಣ್ಣೆನ ಹಚ್ಬಿಟ್ಟು ಉಜ್ಜಿದ್ರೆ ನಿದ್ದೆ ಬರುತ್ತೆ. ಆಮೇಲೆ ಯಾವಾಗಲೂ ಮೋಷನನ್ನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ಸೊ ಮೋಷನ್ ಹೋಗಬೇಕು. ಅವಾಗ ನಿಮಗೆ ಮೋಷನ್ ಫುಲ್ ಕ್ಲಿಯರ್ ಆಗುತ್ತೆ. ಹೋಲ್ ಡೇ ನೀವು ಆ್ಯಕ್ಟಿವ್ ಆಗಿರ್ಬೋದು. ನೀವು ಆ್ಯಕ್ಟಿವ್ನೆಸ್ ಇನ್ಕ್ರೀಸ್ ಮಾಡೋಕೆ ಕೂಡ ಅದು ಹೆಲ್ಪ್ ಆಗುತ್ತೆ. ಬರೀ ನೀರು ಕುಡಿದ್ರೆ ಮಾತ್ರ, ಅದರಲ್ಲಿ ಯಾವುದೇ ಥರ ಏನೇ ಆ್ಯಡ್ ಮಾಡಬಾರ್ದು, ಬರೀ ಪ್ಲೇನ್ ನೀರು. ಅದು ನೀರು ಹೆಂಗಂದರೆ ಆಚೆ ಕೋಲ್ಡ್ ಇದ್ದರೆ ಒಂದು ಸ್ವಲ್ಪ ಬಿಸಿ ಮಾಡಿ ನೀರು ಕುಡಿಬೋದು, ಇಲ್ಲ ಆಚೆ ವಾಟ್ರ್ ಬೇಸಿಗೆ ಕಾಲದಲ್ಲಿ ನೀವು ನಾರ್ಮಲ್ ವಾಟ್ರ್ ಕುಡಿಬೋದು. ಆಮೇಲೆ ನೀರು ಯಾವಾಗಲೂ ಫ್ರೀಜ್ ವಾಟರ್ ನೀರು ಕುಡಿಬಾರ್ದು, ಅದು ನಿಮಗೆ ನೆನಪಿರಲಿ. ಇಲ್ಲ ನೀವು ಯೂಸ್ ಮಾಡಲೇಬೇಕಂದ್ರೆ ಒಂದು ಸ್ವಲ್ಪ ನೀರು ಬಾಯ್ಲ್ ಮಾಡಿಬಿಟ್ಟು ಅದು ಹಾಗೆ ಕೂಲ್ ಮಾಡಿಬಿಟ್ಟು ಆ ನೀರನ್ನು ಯಾವಾಗಲೂ ಡೈಲಿ ಕುಡಿಬೋದು. ಆಮೇಲೆ ನೋಡಿ, ನಾವು ಇನ್ನೊಂದು ತಪ್ಪು ಮಾಡ್ತೀವಿ ಏನಂದರೆ, ಹಣ್ಣು ಯಾವಾಗ ತಿನ್ನಬೇಕು, ಆಮೇಲೆ ಮೊಸರು ಮಜ್ಜಿಗೆ ಯಾವಾಗ ಊಟ ಮಾಡಬೇಕು, ಆಮೇಲೆ ಹಾಲು ಯಾವಾಗ ಕುಡಿಬೇಕು, ಇದು ನಾವು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಇದನ್ನು ಕರೆಕ್ಟ್ ಮಾಡ್ಕೊಳ್ಳೇಬೇಕು. ಅಕಾರ್ಡಿಂಗ್ ಟು ಆಯುರ್ವೇದ, ಹಣ್ಣಾಗಲಿ ಜ್ಯೂಸ್ ಆಗಲಿ ಬೆಳಗ್ಗೆ, ಮಜ್ಜಿಗೆ ಮೊಸರು ಮಧ್ಯಾಹ್ನ, ಹಾಲು ಮಾತ್ರ ರಾತ್ರಿ ಅಂತ ಹೇಳಿದ್ದಾರೆ. ಅಂದರೆ ಸೂರ್ಯ ಅಸ್ತ ಆದಮೇಲೆ ಒಂದು ಸ್ವಲ್ಪ ಎಂಜೈಮ್ಸ್ ಲಿಬ್ರೇಟ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ಆ ಎಂಜೈಮ್ಸ್ ಮಾತ್ರ ಹಾಲನ್ನು ಡೈಜೆಸ್ಟ್ ಮಾಡುತ್ತೆ. ಅದು ಬಿಟ್ಟರೆ ಸೂರ್ಯ ಉದಯ ಆದಮೇಲೆ ಸೂರ್ಯ ಅಸ್ತವರೆಗೆ ಆ ಎಂಜೈಮ್ಸ್ ಇರೋದಿಲ್ಲ, ಅದಕ್ಕೆ ಹಾಲು ಕುಡಿದ್ರೆ ನಮ್ಗೆ ಹಾಲು ಡೈಜೆಸ್ಟ್ ಆಗೋದಿಲ್ಲ. ಇದೊಂದು ಯಾವಾಗಲೂ ನಿಮ್ಮ ತಲೆಯಲ್ಲಿ ಇರಬೇಕು, ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ಆಮೇಲೆ ಬೆಳಿಗ್ಗೆ ಜ್ಯೂಸ್ ಆಗಲಿ ಹಣ್ಣಾಗಲಿ ಅದನ್ನು ತಿನ್ನಬೇಕು ಕುಡಿಬೇಕು.
ಯಾವಾಗಲೂ ನಾನು ಹೇಳೋದಂದರೆ ಜ್ಯೂಸ್ಗಿಂತ ಹಣ್ಣು ತಿಂದ್ರೇ ಬೆಸ್ಟ್. ಯಾಕಂದರೆ ಅದರಲ್ಲಿ ಫೈಬರ್ ಅಂಶ ಇರುತ್ತೆ, ನಾರಿನಂಶ ಇರುತ್ತೆ. ಆ ನಾರಿನಂಶ ತಿಂದರೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಮಲಬದ್ಧತೆ ಆಗೋದಿಲ್ಲ, ಎಲ್ಲ ಬಾಡಿ ಸ್ಪಾಟ್ ವರ್ಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತದೆ ಆ ರೀತಿ. ಆಮೇಲೆ ಸೊ ಆ ಮೊಸರು ಮಜ್ಜಿಗೆ ಯಾವಾಗಲೂ ಮಧ್ಯಾಹ್ನ ಸಹ ತೊಗೋಬೇಕು. ಊಟದ ಜೊತೆ ತೊಗೊಳ್ಳಿ ಅಥವಾ ಊಟ ಆದಮೇಲೆ ತೊಗೊಳ್ಳಿ, ಮಧ್ಯಾಹ್ನ ಹೊತ್ತು ತೊಗೋಬೇಕು. ಆಮೇಲೆ ಬೆಳಗ್ಗೆ ಜ್ಯೂಸ್ ಕುಡಿತೀರಾ ಅಥವಾ ಹಣ್ಣು ತಿಂತೀರಾ, ಎಂಟಿ ಇಷ್ಟಮ್ಮ ಖಾಲಿ ಹೊಟ್ಟೆಗೆ ತಿನ್ಕೊಳ್ಳಿ. ಅದ್ರದ್ದು ಏನು ನಿಮ್ಗೆ ಉಪಯೋಗ ಬೇಕು ಅದು 100% ಆಗುತ್ತೆ. ಊಟದ ಜೊತೆ ತೊಗೋಬೇಡಿ, ಊಟದ ಜೊತೆ ತೊಗೊಂಡ್ರೆ ಯೂಸ್ ಆಗೋಲ್ಲ. ಈಗ ನೀವು ಸೊ ನೀರು ಕುಡಿದಿರ್ತೀರಾ, ನೀರು ಕುಡ್ದಾದ್ಮೇಲೆ 1 ಅವರ್ಗೆ ಹಣ್ಣು ಅಥವಾ ಜ್ಯೂಸ್ ಕುಡಿರಿ, ಅದು ಆದಮೇಲೆ 1 ಅವರ್ಗೆ ಸೊ ತಿಂಡಿ ತಿನ್ಬೋದು, ಬೆಳಗ್ಗೆ ತಿಂಡಿ ಆ ರೀತಿ ಮಾಡಿ. ಆಮೇಲೆ ಮಧ್ಯಾಹ್ನ ಊಟದ ಜೊತೆ ಸೊ ಮೊಸರು ಆಗಲಿ ಮಜ್ಜಿಗೆ ಆಗಲಿ ತೊಗೋಬೋದು, ಆ ರೀತಿ ಮಾಡಿ. ಆಮೇಲೆ ರಾತ್ರಿ ಮಾತ್ರ ಹಾಲು, ನೀವು ರಾತ್ರಿ ಮಲಗುವಾಗ ಅವಾಗ ತೊಗೊಂಡು ಸೂರ್ಯ ಅಸ್ತ ಆದಮೇಲೆ ಯಾವಾಗಲೂ ನೀವು ಹಾಲು ಕುಡಿಬೋದು. ರಾತ್ರಿ ಊಟಕ್ಕೆ ಆಮೇಲೆ ಇದು ನಿದ್ರೆಗೆ ಅಟ್ಲೀಸ್ಟ್ 1-2-3 ಅವರ್ ಗ್ಯಾಪ್ ಇರಬೇಕು. 2-3 ಅವರ್ ಗ್ಯಾಪ್ ಇರಬೇಕಂತೇಳಿ 9 ಗಂಟೆಗೆ ಊಟ ಮಾಡಿ 11-12 ಗಂಟೆ ಮಲಗೋದಲ್ಲ. 10 ಗಂಟೆಗೆಲ್ಲ ಮಲಗಬೇಕಂದ್ರೆ 1-7-7:30 6:30 1-7:30 ಒಳಗಡೆ ನಿಮ್ಮದು ರಾತ್ರಿ ಊಟ ಮುಗಿದಿರಬೇಕು. ಸೊ ಇದರಿಂದ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಇದು ಇಷ್ಟು ದಿನಚರ್ಯೆ. ಇದರಲ್ಲೂ ಅಷ್ಟೇ ನೀವು ವೀಕ್ಲಿ 1 ಸಲ ಆಯಿಲ್ ಮಸಾಜು, ಆಯಿಲನ್ನು ನೀವೇ ಹೇಳಬೇಕಾದ್ರೆ ಮನೆಯಲ್ಲೇ ತಲೆಯಿಂದ ಕಾಲುವರೆಗೆ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಸೊ ಚೆನ್ನಾಗಿ ಉಜ್ಜಿಬಿಟ್ಟು ಮಸಾಜ್ ಮಾಡಿಕೊಂಡು ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿದ್ರೆ ಅದನ್ನು ದಿನಚರ್ಯದಲ್ಲಿ ಬರುತ್ತೆ. ಅದರಿಂದ ಬಾಡಿಯೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆಮೇಲೆ ನಮ್ಮ ಟಾಕ್ಸಿನ್ಸ್ ಎಲ್ಲ ಆಚೆ ಬರುತ್ತೆ ಸ್ವೆಟ್ ಮುಖಾಂತರ, ಅದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈ ರೀತಿ ಮಾಡ್ಬೋದು. ಮತ್ತು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ನೀವು ಧ್ಯಾನ ಎಷ್ಟು ಆಯಿತು ಅಷ್ಟು ಒಂದು ಸ್ವಲ್ಪ ಧ್ಯಾನ ಮಾಡಿ, ಒಂದು 5 ನಿಮಿಷ, 10 ನಿಮಿಷ, 1-20 ನಿಮಿಷ ಒಂದು ಸ್ವಲ್ಪ ಧ್ಯಾನ ಮಾಡಿ. ಅದರಿಂದ ಮೈಂಡ್ ಕಾನ್ಸಂಟ್ರೇಟ್ ಆಗುತ್ತೆ, ನೀವು ಏನು ಕೆಲಸ ಮಾಡಬೇಕಂತ ತುಂಬ ಚೆನ್ನಾಗಾಗುತ್ತೆ ಇಷ್ಟ. ಸೊ ನಿಮ್ಮ ಉತ್ತಮ ಜೀವನಕ್ಕಾಗಿ ಈ ಥರ ದಿನಚರಿಯನ್ನು ನೀವು ಪಾಲಿಸೋದ್ರಲ್ಲಿ ನೀವು ಆರೋಗ್ಯವಾಗಿ ಇರ್ತೀರಾ ಅಂತ ಹೇಳ್ಕೊತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.